ಹಲೋ, ಹಲೋ, ನಮಸ್ಕಾರ ಗುರುಗಳೇ. ಯಾರು? ನಾನು ಮಂಜುನಾಥ್ ಅಂತ, ಬೆಂಗಳೂರು. ಹಾ, ಗುರುಗಳೇ ಅಂದ್ರೆ ಇಟ್ಬಿಡ್ತೀನಿ ಫೋನು. ಇಲ್ಲ ಇಲ್ಲ, ಅಹೋರಾತ್ರ ನಾನು ಅಂತೇಳಿ. ಅಹೋರಾತ್ರ ನಿಮ್ ಬಗ್ಗೆ ಭಾವನೆ ಗೌರವಿತವಾಗಿ ಬಂದ್ಬಿಡುತ್ತೆ ಸರ್, ಅದಕ್ಕೆ ನಾನು ಓಕೆ, ಬೇಡ, ಕಾಲ್ ಯಾವ ಮಾಡಿದೆ. ಗೌರವನ್ನು ಬಿಡಪ್ಪ, ಭಯ ಆಗುತ್ತೆ. ಇಲ್ಲ ಸರ್, ನಾನು ನಿಮ್ಮನ್ನ ಮನಸ್ಸಿನಲ್ಲಿ ಆರಾಧಿಸಿ ಅಭಿಮಾನಿಸೋನ್ ಸರ್, ಆ ತರ ಎಲ್ಲ ಇಲ್ಲ. ಒಪ್ಪಿಕೊಂಡರು, ನಿನ್ ಮೇಲೆ ನಂಬಿಕೆ ಇದೆ, ಆದ್ರೂ ಯಾಕೆ ಫ್ರೆಂಡ್ ಆಗಿರೋದು ಬೆಟ್ರಲ್ವಾ? ಬೈಸ್ಕೊಳ್ಳೋದು ಈಸಿ ಆಗುತ್ತೆ. ನೀವು ಜ್ಞಾನಿ ಸರ್, ನಾನು ಹೆಂಗೆ ನಿಮ್ಮನ್ನ ಕನ್ಸಿಡರ್ ಮಾಡಕ್ಕೆ ಆಗಲ್ಲ, ನನ್ನ ಹೃದಯದಲ್ಲ ಇಲ್ಲ, ಹೆಂಗೆ ನಾಳೆ ಇಟ್ಕೊಂಡಿದ್ದೀನಿ? ಇವನನ್ನ ದೇಶದ್ರೋಹಿ ಅಂತ ಕರೀತಾರೆ ಇವರೆಲ್ಲ, ಆವಾಗ ನೀನ್ ಹೆಂಗ್ ಖಂಡಿತ ಬಿಡುವ? ಇಲ್ಲ ಸರ್, ಅದು ಸರ್ ದೇಶದ್ರೋಹಿ ಇಲ್ಲಿ ಆ ಮಾತು ಬರಲ್ಲ ಸರ್. ಏ ಬರ್ತದೆ, ಹೇಳ್ತಾರೆ, ನಾನ್ ಎಷ್ಟೋ ಜನಕ್ಕೆ ಕನ್ವಿನ್ಸ್ ಅದನ್ನು ತಂದೆ ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ, ಅದೆಲ್ಲ ಸುಳ್ಳು ಸರ್. ಏ ನೀವು ಇವನ್ನೇ ಪಾಪ ಎಲ್ಲ ನಾಯಿನ ಕಾಲಲ್ಲಿ ಫುಟ್ಬಾಲ್ ಹೊಡೆದಿದ್ದೀನಿ ಅಂತ ಹೇಳ್ಕೋತಾರೆ ಚಕ್ರವರ್ತಿಯ ಅಭಿಮಾನಿ. ಇಲ್ಲ ಸರ್, ಎಲ್ಲ ಸುಳ್ಳು. ನೀವು ಮಾಡ್ತಾ ಇರೋದು ಅತ್ಯದ್ಭುತ ಕೆಲಸ ನಿಮ್ದು, ನಾನು ಈ ಬಾಯಲ್ಲಿ ಎದುರಿಸಕ್ ಆಗೋದಿಲ್ಲ ಸರ್. ಯಾಕೆ ಜನ ಆ ತರ ಮಾತಾಡ್ತಾರೆ ಅಂದ್ರೆ ಅಸೂಯೆ ಪರ್ರ ಅಷ್ಟೇ. ನಿಮ್ಮಲ್ಲಿರೋ ಜ್ಞಾನ, ಒಂದು ಜ್ಞಾನವನ್ನ ಅವರು ತಿಳ್ಕೊಂತಾ ಇಲ್ಲ. ಅದು ಒಂದ್ ವೇಳೆ ಅವ್ರಿಗೆ ಗೊತ್ತಿದ್ರು ಅಸೂಯೆ ಅಂತಲೇ ಅವ್ರು ಮಾತಾಡೋದು ಸರ್. ನಿಜವಾಗ್ಲು ನಾನು ಅದಕ್ಕೆ ನಿಮ್ಗೆ ಯಾವತ್ತು ಬೆಂಬಲವಾಗಿ ಅವಾಗ ಅವ್ರು ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತೀನಿ. ನಿಮ್ಗೆ ನಿಮ್ ಹೋರಾಟ ನಿಲ್ಸ್ಬೇಡಿ, ಚೆನ್ನಾಗಿದೆ, ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ನಿಮ್ಮಲ್ಲಿ ಸರಸ್ವತಿ ಆವಾಹನೆ ಇದೆ, ನಿಮ್ಗೆ ಸೋಲ್ ಅನ್ನೋದೇ ಇಲ್ಲ. ಅಯ್ಯೋ ದೇವಾ, ನಿಮ್ಗೆ ಸೋಲ್ ಇಲ್ಲ ಇದು, ನಾನು ನಿಮ್ಮನ್ನ ಗುರುಗಳೇ ಅಂತಲೇ ನಾನು ಮನಸ್ಸಿನಲ್ಲಿ ಇಟ್ಕೋಬಿಟ್ಟಿದ್ದೀನಿ. ನಿಮ್ಗೆ ಸೋಲ್ ಅನ್ನೋದಿಲ್ಲ, ಇದು ಸೋಲು ಒಂದು ದೊಡ್ಡ ಮಟ್ಟಕ್ಕೆ ಆಂದೋಲನವಾಗಿ ಇದು ಇತಿಹಾಸದಲ್ಲಿ ಉಳಿಯುತ್ತೆ ಗುರುಗಳೇ. ನೀವು ಮಾಡ್ತಾ ಇರೋದು ಅತ್ಯದ್ಭುತ. ಅದು ವೃಕ್ಷನ ನೀವು ರಕ್ಷಿಸಿದ್ರ ಅಂದ್ಮೇಲೆ ಅದರದ್ದು ಒಂದು ಪವರ್ ಅದು ನಮ್ಗೆ ನಿಮ್ಗೆ ಹಿಡ್ದೇ ಹಿಡಿಯುತ್ತೆ. ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದು ಎಲ್ಲ ಸುಳ್ಳದು. ನಿಮ್ಗೇನು ಬೇಕಾಗಿಲ್ಲ, ನನ್ ಲಕ್ಷಕ್ಕೆ ನಿಮ್ಗೇನು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವುದೋ ಒಂದು ಕಾರಣಕ್ಕೆ ನೀವು ಈ ಆಂದೋಲನಕ್ಕೆ ದೇವರೇ ಇಳಿಸಿದಾನೆ ಸರ್. ನೋಡೋ ದೃಷ್ಟಿ ಜನಗಳು ಸರಿ ಇಲ್ಲ. ಈಗೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಸುಮ್ನೆ ಬರದೆ ಅಷ್ಟೇ, ಅವತ್ತು ಇದು ತಪ್ಪುಕೊಂಡ್ರು ಅಂತ ಬರೆದ್ರೆ ಅದನ್ನ ಇವರೇ ಎಳಕೊಂಡೋಗ್ಬಿಟ್ರು. ಅಯ್ಯೋ ಇಲ್ಲ ಸರ್, ಅದೆಲ್ಲ ಅಸೂಯೆ ಪರ ಅಷ್ಟೇ. ನಿಮ್ಮ ಒಂದು ಪ್ರಚಾರ, ನಿಮ್ಮ ಅಭಿಮಾನಿ ಬಳಗ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಜನಗಳು ನಿಮ್ಮ ಮಾತಿನಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಒಂದು ಈ ದೃಷ್ಟಿಯಲ್ಲಿ ನಿಮ್ಮ ಫೇಸ್ಬುಕ್ ಇದರಿಂದ ತುಂಬಾ ಯುವಕರು ತನ್ನನ್ನ ತಾನು ಆತ್ಮಾವಲೋಕನ ಮಾಡ್ಕೊಂತ ಇದ್ದಾರೆ. ನಿಜವಾಗ್ಲೂ ಅದು ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ನಿಜವಾಗಿ ಆತ್ಮಾವಲೋಕನಗಳು ಮಾಡ್ಕೊಂತ ಇದಾರೆ ಯುವಕರು ಕೆಲವರು. ಅದ್ ಬಿಡಿ, ಅದು ಅದೇನೋ ಹೇಳ್ತಾರೆ ಬಸವಣ್ಣವರ ನಿಂದಕರೇ ಜಗದೊಳಗೆ ಅಂದಿಯ ಹಾಗೆ ಅಂತ, ಅದೇನು ಮಾಡಕ್ ಆಗೋದಿಲ್ಲ. ಅವ್ರ ಮನಸ್ಥಿತಿ ಆ ತರ ಮಾತಾಡಿದ್ರೆ ನಾವೇನ್ ಮಾಡಕ್ ಆಗಲ್ಲ. ನೀವು ಮಾಡಿ ಸರ್, ನಿಮ್ಗೆಲ್ಲ ಚೆನ್ನಾಗಿದೆ. ನಾನ್ ನಿಮ್ಗೆ ಫೋನ್ ಮಾಡಿದ್ನಲ್ಲ ಸರ್ ಗುರುಗಳೇ, ನಿಮ್ ಹತ್ರ ವಾಟ್ಸ್ಆಪ್ ನಂಬರ್ ಇತ್ತು, ಫೋಟೋ ಕೇಳಿದ್ರಲ್ಲ, ಕಳಿಸಿದ್ನಲ್ಲ ನಾನು. ಯಾರು ಹೇಳು? ಮಂಜುನಾಥ್, ಬೆಂಗಳೂರು. ಸಾರಿ ಕಣ, ನಿಮ್ದು ವಾಟ್ಸ್ಆಪ್ ನಂದು ಬ್ಲಾಕ್ ಆಗಿತ್ತು, ಅದಕ್ಕೆ ನಾನು ಯಾಕೆ ಗುರುಗಳು ನನ್ನ ಮೇಲೆ ಕೋಪನೇನೋ ಅಂತ ನಾನು ನಿಮ್ಗೆ ಫೋನ್ ಮಾಡಿದೆ. ಇಲ್ವಲ್ಲ, ಯಾವುದು ವಾಟ್ಸ್ಆಪ್ ಬ್ಲಾಕ್ ಆಗಿಲ್ವಲ್ಲ? ಆಗಿದೆ ಗುರುಗಳೇ, 578 ನಂಬರ್, 578. ಫೋಟೋ ಕಳಿಸಿ, ನಾನು ಇದ್ ಮಾಡ್ತಾ ಇದೀನಿ ಕೇಳಿದ್ರಿ, ನಾನು ಫೋಟೋನ ನಿಮ್ಗೆ ಕಳಿಸಿದ್ದೆ. ಏನ್ ಮಾಡ್ತಾ ಇದೀನಿ ಅಂದೆ ಸರ್? ಅದೇ ನಿಮ್ಗೇನೋ, ನೀವು ಚೆನ್ನಾಗಿ ಮಾತಾಡಿದ್ಯಪ್ಪಿ ಅನ್ಬಿಟ್ಟು ನಾನು ನಿಮ್ಗೆ ಕವನ ಎಲ್ಲ ಕಳಿಸಿದ್ನಲ್ಲ ಗುರುಗಳೇ. ಅದೇ ನಿಮ್ಗೆ ಪಾಪ, ನೀವು ಈ ಒತ್ತಡದಲ್ಲಿ ಇದ್ದೀರಾ, ಅದಕ್ಕೆ ನಾನು ನಿಮ್ಗೆ ಒಂದು ಇದು ಮಾಡೋಣ ಅಂತ. ನಿಮ್ಗೆ ಯಾವ್ದೇ ಕಾರಣಕ್ಕೂ ಹೋರಾಟ ನಿಲ್ಸ್ಬಿಡಿದ್ರಿ, ನೀವು ಮಾಡಿ. ನಿಮ್ಮಿಂದ ನಾವು ಇದೀವಿ, ದೈವ ಶಕ್ತಿ ನಿಮ್ಮ ಹತ್ರ ಇದೆ. ಬಟ್ ಇವ್ನು ನಿಲ್ಲಿಸ್ತಾನೆ ಅನ್ಸುತ್ತಾ ನಿಂಗೆ? ಸಾಧ್ಯನೇ ಇಲ್ಲ, ನೀವು ನಿಲ್ಸಕ್ ಸಾಧ್ಯನೇ ಇಲ್ಲ. ಇದು ಮತ್ತೆ ನಿಮ್ಮಲ್ಲಿ ಆ ಶಕ್ತಿ ಇದೆ, ದೈವತ್ವ ಶಕ್ತಿ ಬಂದ್ಬಿಟ್ಟಿದೆ. ನನಗ್ ಗೊತ್ತಾಗತ್ತೆ ನಿಮ್ಮ ಬರಹಗಳಲ್ಲೇ ಅದಿದೆ. ಅವ್ರು ಯಾರೋ ಏನೋ ಹೇಳ್ತಾರೆ, ನಿಮ್ ಮುಖ ನೋಡಿ ಭವಿಷ್ಯ ಹೇಳ್ತೀರಾ ಅಂದ್ರೆ ನಿಮ್ಮಲ್ಲಿ ಆ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ನೀವು ಅದನ್ನೇ ಮಾಡ್ತೀರಾ. ಒಂದೇ ಒಂದು ಚಳವಳಿಲಿ ಬೆದರಿಕೆಗಳಿಗೆ ಎದ್ರಕೊಂಡು ಜನ ಓಡೋಗ್ಬಿಡ್ತಾರೆ, ಅದು ಅವಾಗೆ ಗೊತ್ತಾಗತ್ತೆ. ಅದು ಪ್ರಚಾರ ಗಿಮಿಕ್ಕು ಅದು ಇದು ಆ ತರ ಇಷ್ಟೊಂದು ನೀವು ಮೇಲೆ ಹಾಕೋಣ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಒಂದು ಆಂದೋಲನವಾಗಿ ಇದನ್ನ ಬದಲಾಯಿಸ್ಬೇಕು ಅಂತ ಅವ್ರಗಳಿಗೆ ಈಗಲೇ ಭಯ ಸುತ್ಕೊಂಡಿದೆ. ನಂಗೆ ಚೆನ್ನಾಗಿ ಗೊತ್ತು, ಯಾರೇ ಏನೇ ಮಾಡ್ತಾ ಇದ್ರು ಅವ್ರಗಳಿಗೆ ಭಯ ಇದೆ. ಏ, ಅವ್ರಿಗೆ ಗೊತ್ತಾಗಿದೆ ಯಾರೋ ಅವಿದ್ಯಾವಂತರುಗಳು ಆ ಒಂದು ಪರಿಸರದಲ್ಲಿ ಅವ್ರ ಹೆಣ್ಮಕ್ಳನ್ನೇ ಇದ್ ಮಾಡ್ತಾರೆ ಅಂದ್ರೆ ಎತ್ತ ತಾಯಿಗೂ ಬೆಲೆ ಕೊಡಲ್ಲ. ಅವ್ರಿಗೆ ಗೊತ್ತಿಲ್ದೇ ಇರೋರು ಮಾತಾಡ್ತಾರೆ ಅಷ್ಟೇ ಎಲ್ಲಾರು. ಅದಕ್ಕೆ ಅದು ಅವರು ಕೆಲವರೆಲ್ಲ ಮೌನಕ್ಕೆ ಶರಣಾಗಿದೆ. ಈ ಕೆಲವೊಂದು ಸಾರಿ ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ. ಅವ್ರಿಗೆ ತಪ್ಪನ್ನ ಒಪ್ಕೊಳ್ಳೋನು ದೊಡ್ಡ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅದೇನೋ ಕೆಲವ್ರಿಗೆ ಒಂದು ಆತ್ಮಾಭಿಮಾನ, ಅವ್ರೇನೋ ಒಂದ್ ನಾನ್ ಸೋಲು ಅನ್ನೋ ಭಾವನೆ ಬರುತ್ತೇನೋ ಅನ್ನೋ ಒಂದ್ ಲೆಕ್ಕದಲ್ಲಿ ಇದಾರೆ. ಹೌದು ಗುರುಗಳು, ನಾನು ನಿಮ್ಗೆ ನನ್ನ ಒಂದು ಅನುಭವದಲ್ಲಿ ಸಂಪೂರ್ಣ ನಾಶವಾಗುತ್ತೆ. ನಾಶ ಅಂದ್ರೆ ಇದು ಉಳಿತಾರೆ ಜನಗಳು, ಯುವಕರು ಉಳಿತಾರೆ. ಆತ್ಮಹತ್ಯೆಗಳು
ಸಾಲ ಸೌಲಭ್ಯಗಳಿಂದ ಉಳಿಸ್ತಾ ಇದ್ರೆ ನೀವು ಅದ್ರ ಪವರ್ ಎಲ್ಲೂ ಹೋಗಲ್ಲ. ಅದು ಒಂಥರ ನೀವ್ ಹೆಂಗೆ ಅಂದ್ರೆ ನನಗ್ ಗೊತ್ತಾಗಿದೆ ಎಷ್ಟು ಜನ ಆತರ ಬರಲ್ಲ. ನಿಮ್ಮಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಮಹಾರಾಷ್ಟ್ರ ಎಲ್ಲ ಹಚ್ಕೊಂಡ್ಬಿಟ್ಟಿದೆ ನಮ್ಮ ಹೋರಾಟದಿಂದ ಜನ ನಾವು ಮುಂದೆ ಬಂದ್ಬಿಟ್ಟಿದ್ದಾರೆ. ಹೌದು 100%. ಅದು ಬೇರೆಯವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ನಿಮ್ಮಲ್ಲಿ ಒಬ್ಬ ವ್ಯಕ್ತಿನ, ಒಬ್ಬ ಕ್ರೂರತ್ವ ಇರೋ ವ್ಯಕ್ತಿನ, ಒಬ್ಬ ರಾಕ್ಷಸನ್ನ ಬದಲಾವಣೆ ಮಾಡೋ ಶಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿದೆ. ಅದು ಅತ್ಯಧಿಕವಾಗಿ ಬೆಳೀತಾ ಇರೋದಕ್ಕೆ ಅಸೂಯೆ ಪರವಾಗಿ ನಿಮ್ ಬಗ್ಗೆ ಮಾತಾಡ್ತಾರೆ ಬಿಟ್ರೆ ಅವ್ರಿಗೂ ಒಳಗೆ ಗೊತ್ತಿದೆ ನೀವ್ ಯಾರು ಅಂತ. ಎಷ್ಟ್ ಚೆನ್ನಾಗ್ ಮಾತಾಡ್ತೀಯ ನೀನು, ಯಾರಪ್ಪ ನೀನು, ಏನ್ ಕೆಲಸ? ಇಲ್ಲ ಗುರುಗಳ, ನಾನ್ ನಿಮ್ಗೆ ಅವಾಗ ಮಾಡ್ತಾ ಇರ್ತೀನಿ. ನೀವು ಈ ನಡುವೆ ಯಾಕೋ ಒಂದ್ ಸ್ವಲ್ಪ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದೀರಾ ಅನ್ಸುತ್ತೆ ನನ್ನ ನಂಬರ್. ನಾನ್ ನಿಮ್ಗೆ ಪ್ರಯತ್ನ ಪಟ್ಟೆ, ನಾನು ಯುವಕರಿಗೆ ನನಗೆ ಸಿಕ್ಕೋ ನಮ್ಮ ಫ್ರೆಂಡ್ಸ್ಗೆಲ್ಲ ಅದೇ ನಾನು ಸಜೆಸ್ಟ್ ಮಾಡೋದು. ಅವರು ಹೇಳ್ತಾರೆ ನಿಮ್ ಬಗ್ಗೆ. ನಾನು ಕಂಪನಿಗೆ ಹೋಗ್ತಾ ಇರೋದ್ರ ಒಳ್ಳೆ ಲಾಕ್ಡೌನ್ ಆದ್ಮೇಲೆ ಕೆಲಸ ಹೋಗಿದೆ, ಇವಾಗ ಹುಡ್ತಾ ಇದೀನಿ. ಸಿಗ್ಲಿ ತಂದೆ ನಿನಗೆ, ಪಾಪ ನೀನ್ ಒಳ್ಳೆ ಹುಡುಗ ಕಣ. ನನಗೆ ಬಿಸ್ನೆಸ್ ಮಾಡಿ ಒಂದ್ ಸ್ವಲ್ಪ ಲಾಸ್ ಆಗ್ಬಿಟ್ಟಿದ್ನಲ್ಲ ಗುರುಗಳೇ, ಅವಾಗಿಂದ ನೀವು ಸಾಲ ಮಾಡಬಾರ್ದು ಅಂತ ಹೇಳಿದ್ರು ಒಂದ್ಸರಿ ನನಗೆ. ಅವಾಗಿದ್ದ ನಾನ್ ಸಾಲ ಅನ್ನೋ ಸುದ್ದಿನೇ ಇಲ್ಲ. ನಾನು ಕಂಪನಿಗೆ ಯಾವ್ದಾದ್ರು ಒಂದು ಹುಡ್ಕೊಂಡು ಅದ್ ಕೆಲಸ ವರ್ಕ್ ಮಾಡಿ ಅದರಲ್ಲೇ ನಿಧಾನಕ್ಕೆ ಮಾಡೋಣ ಅಂತ ನಾನು ಸಾಲ. ದೇವರು ಹೆಂಗೆ ಅಂದ್ರೆ ಅವನು ಗುರುಗಳೇ, ಅದೇ ನಾನು ಓದೆ ಗುರುಗಳೇ, ಅದಕ್ಕೆ ಇಮ್ಮಿಡಿಯೇಟ್ ನಿಮ್ಗೆ ಫೋನ್ ಮಾಡಿದೆ. ಅದು ಮೈ ರೋಮಾಂಚನ ಆಯ್ತು. ನಾನು ನಿಮ್ಗೆ ಹೇಳೋದು ಇಷ್ಟೇ ಗುರುಗಳೇ, ನಿಮ್ಮಲ್ಲಿ ಒಬ್ಬ ರಾಕ್ಷಸನ್ನ ಅಂಗುಳಿ ಮಾಡ ಕತೆ ನಾನು ಓದ್ದೆ ಗುರುಗಳೇ. ಅದೇ ತರನೇ ನೀವು ಕೆಲವೊಂದು ಬುದ್ಧನ ಲಕ್ಷಣಗಳು ನಿಮ್ಮಲ್ಲಿದೆ. ಒಬ್ಬ ಕ್ರೂರಿ ವ್ಯಕ್ತಿ ಒಂದು ಕತ್ತಿನ ತಗೊಂಬಂದು ನಿಮ್ ಎದುರಿಗೆ ನಿಂತಾಗ ನಿಮ್ಮ ಮಾತುಗಳಲ್ಲಿ ಅವನ ಆಟೋಮೆಟಿಕ್ ಬದಲಾಗುವಂತ ಶಕ್ತಿ ಇರೋದ್ರಿಂದಾನೆ ಕೆಲವರಿಗೆ ಒಳಗೆ ಭಯ ಆಗ್ತಾ ಇದೆ. ಸತ್ಯವಂತನಿಗೆ ಸಾವಿನ ಬಗ್ಗೆ ಭಯ ಇರೋದಿಲ್ಲ ಗುರುಗಳೇ. ಆತ ನಿಷ್ಕಲ್ಮಶವಾಗಿರ್ತಾನೆ. ಹೇಳ್ತಾರಲ್ಲ ಅವ್ರಿಗೆ, ಸತ್ಯವಂತನಿಗೆ ಭಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಶೂನ್ಯ ಶೂನ್ಯಾವಸ್ಥೆ, ಇದು ಶೂನ್ಯನೇ, ಭಗವಂತನು ಶೂನ್ಯನೇ, ಜ್ಞಾನನು, ಇದು ಎಲ್ಲ ಸೇರಿದ್ರೆ ಏನು ಬರಲ್ಲ. ಅದಕ್ಕೆ ನೀವು ಭಯ ಪಡಲ್ಲ ಪ್ರಾಣಕ್ಕೆ. ಅದು ಅವ್ರಿಗೆ ಗೊತ್ತಾಗಿದೆ ಇವ್ರ ಚಳುವಳಿಲಿ. ಭಗತ್ ಸಿಂಗ್ ಅಷ್ಟ ಆಗ್ಬೇಕು ಅಂದ್ರೆ ಇನ್ನು 10 ಜನ್ಮ ಎತ್ತಬೇಕು ಕಣ. ಈ ಹೋರಾಟದಲ್ಲಿ ನೀನ್ ನೋಡಿ ಹೇಳ್ಬೋದು, ಆದ್ರೆ ಇವಾಗ್ಲೂ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನೇಣು ಕುಣಿಕೆಗೆ ಮುತ್ತಿಟ್ಕೊಂಡು ಹಾಕೊಂಡ್ರಲ್ಲ ಅವರೆಲ್ಲ, ಅವ್ರಿಗಿಂತ ನೂ ನಾಚಿಕೆ ಆಗತ್ತೆ ನನ್ ಜನ್ಮ. ಇಲ್ಲ ಗುರುಗಳೇ, ನಿಜ ನೀವ್ ಹೇಳೋದು. ಯುವ ಪೀಳಿಗೆ ಅದು ನನಗೂ ನೋಡಿದಾಗ, ಬೆಂಗಳೂರಲ್ಲಿ ನೋಡಿ ಡ್ರಗ್ಸ್ ಮಾದಕ ವ್ಯಸನಗಳೆಲ್ಲ ನೋಡಿದಾಗ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಇನ್ನು ಕ್ಲಿಯಾರಿಟಿ ಆಗೋವರೆಗೂ ಹೇಳಕ್ಕಾಗಲ್ಲ. ಇದು ಯಾರು ಸಿಕ್ಕಾಕೊಂಡ್ರು ಏನು ಹೇಳಕ್ ಆಗಲ್ಲ ಗುರುಗಳೇ. ಒಳ್ಳೆ ಕಡೆ ನ್ಯಾಯಕ್ಕೆ ತುಂಬಾ ಟೈಮ್ ಇರ್ತದೆ. ಬಸವಣ್ಣ ಅವರು ಹೇಳಿರೋ ಹಾಗೆ, ಅದೇ ಕಾಣದ ಒಂದು ವೈರಾಣು, ಕಣ್ಣಿಗೆ ಕಾಣದ ವೈರಾಣು ಬಂದು ಜನಗಳನ್ನೆಲ್ಲ ಇದು ಮಾಡ್ಬಿಡುತ್ತೆ ಅನ್ನಂಗೆ ಬರ್ತಾ ಇರೋ ಟೈಮ್ ಅಲ್ಲಿ ನೋಡಿ ಇವ್ರು ಜನ ಪ್ರಾಣ ರಕ್ಷಣೆಗೆ ಊಟಕ್ಕೆ ಇದ್ದಿದ್ರೆ ನೆರೆ ಸಂತ್ರಸ್ತರ ಆಗಿದ್ರೆ ಇವ್ರುಗಳ ಆಟ. ನಿಮ್ಮ ಚಳುವಳಿ ನಿಲ್ಸ್ಬೇಡಿ ಗುರುಗಳೇ. ನಿಮ್ಮಲ್ಲಿ ಗೌತಮ ಬುದ್ಧನ ಲಕ್ಷಣಗಳಿದೆ. ಅದು ಹೇಳ್ತಾರಲ್ಲ, ಓಂ ಪೂರ್ಣಮಿದಂ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ. ಇಲ್ಲ ಏನೋ ನೋಡ, ನನ್ ಕೋಪ ಬರುತ್ತೆ. ಮಹಾಪುರುಷ ಗೌತಮ ಬುದ್ಧ, ಆತನ ಮುಂದೆ ಇರುವಂತ ಕಮಣ್ಣಿನ ಕಣದಷ್ಟು ಇಲ್ಲಲ್ಲ. ಅಯ್ಯೋ ದೇವಾ. ಇಲ್ಲ ಗುರುಗಳೇ, ನೀವು ಗೌತಮ ಬುದ್ಧನೇ ಆಗಬೇಕಂತ ಏನು ಇಲ್ಲ. ಅವರಲ್ಲಿರೋ ಲಕ್ಷಣಗಳನ್ನ ನೀವು ಫಾಲೋ ಮಾಡ್ತಾ ಇರೋದ್ರಿಂದ, ಆ ಅಂಶನ್ ಫಾಲೋ ಮಾಡೋದ್ರಿಂದ ಅವ್ರಿಗೆ ನೀವು ಗೌರವ ಕೊಟ್ಟ ಹಾಗೆ ಆ ಒಂದು ತತ್ವ ಸಿದ್ಧಾಂತವನ್ನ ನೀವು ಕಂಟಿನ್ಯೂಟಿ ಮಾಡ್ತಾ ಇದ್ದೀರಾ. ಅಂತ ಅವ್ರಿಗೆ ದೈವ ಪ್ರೇರಣೆ ಇದ್ದೇ ಇರುತ್ತೆ, ಜನಗಳ ಒಂದು ಶಕ್ತಿನೂ ಇರುತ್ತೆ ಗುರುಗಳೇ. ನೀವು ಗೆಲ್ಬೇಕು ಗುರುಗಳೇ. ಅವರೆಲ್ಲ ಹಾಕಿ ಗುರುಗಳೇ, ನಾನು ಯುವಕರಿಗೆ ಹೇಳೋದು ಇಷ್ಟೇ, ಅವರೆಲ್ಲಾನು ಏನು ಅದರಿಂದ ಸಾಧಿಸೋದಿಲ್ಲ. ಯಾರು ದ್ವೇಷ ಅಸೂಯೆ ಕಿಚ್ಚಿಗಳಿಂದ ಯಾರು ಏನನ್ನು ಸಾಧಿಸೋದಿಲ್ಲ. ಒಬ್ಬನ ತೇಜೋವಧೆ ಮಾಡೋದ್ರಿಂದನು ಅದು ಆಗಬೇಕಾಗಿರಂತದ್ದು ಕಾಲದಲ್ಲಿ ಕಾಲಗರ್ಭ ಎಲ್ಲವನ್ನೂ ತನ್ನ ತೆಕ್ಕೆಯಲ್ಲಿ ಹಾಕೊಂಡ್ಬಿಡುತ್ತೆ. ಎಂತೆಂಥವ್ರನ್ನು ಅಲೆಕ್ಸಾಂಡರ್ ಇವ್ರನ್ನೆಲ್ಲ ನೋಡಿದೀವಿ, ತೆಗಳಿಕೆ ಹೊಗಳಿಕೆ ಯಾವುದು ಇಲ್ಲ. ಶ್ರೀಕೃಷ್ಣ ಹೇಳಿರೋ ಹಾಗೆ ನಾಳೆ ಅನ್ನುವುದು ಎಲ್ಲ ಕಳೆದೋಗುತ್ತೆ. ತುಂಬಾ ಧನ್ಯವಾದ. ದಯವಿಟ್ಟು ಒಬ್ಬ ಜ್ಞಾನಿನ ಒಂದು ಆಂದೋಲನ ಮಾಡಿ ಒಂದು ಒಳ್ಳೆ ಒಂದು ಜಗತ್ನ ಬದಲಾವಣೆ ಮಾಡೋರ್ಗೆ ಯಾರು ದಯವಿಟ್ಟು ನಿಂದನೆ ಮಾಡಬೇಡಿ. ಆ ನಿಂದನೆ ತನ್ನನ್ ತಾನೇ, ತನ್ನ ಮನೆಯವ್ರನ್ನೇ, ತನ್ನ ತಂದೆ ತಾಯಿಗಳನ್ನೇ ನಿಂದನೆ ಮಾಡ್ಕೊಣ ಹಾಗೆ ಅಂತ ನಾನು ಯುವಕರಿಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಎಲ್ರು ಯೋಚಿಸಿ ಮಾತಾಡಿ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಗಳೇ.